ಎಲ್ಲ ಇಂಟ್ರಡಕ್ಷನ್ ಅವರೇ ಕೊಟ್ಬಿಟ್ಟಿದ್ದಾರೆ. ನನ್ನ ಹೆಸರು ಅರುಣ ಅಂತ, ಬೆಳ್ಳಿಕಿರಣ ಕ್ರಿಯೇಷನ್ಸ್ ಬಂದಿದ್ದೀನಿ. ಅವ್ರು ಹೇಳಿದಾಗೆ ನಾನು ಮುಂಚೆ ನನ್ನ ಫೀಲ್ಡ್ ಇದ್ದಿದ್ದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವರ್ಕ್ ಮಾಡಿದ್ದು, ಬರೀ ಟ್ರಾನ್ಸ್ಫಾರ್ಮರ್ಸು ಮೋಟರ್ಸು ಆ ಥರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸಟನ್ ಟೈಮಲ್ಲಿ ಒಂದು 15 ವರ್ಷ ಆದಮೇಲೆ ನನಗೂ ಮನೆ ಕಡೆ ನೋಡ್ಕೋಬೇಕಾಗಿತ್ತು. ಸೊ ಐ ಲೆಫ್ಟ್ ಮೈ ಜಾಬ್ ಬಿಕಾಸ್ ಆಫ್ ಸೋ ಮೆನಿ ಪ್ರೆಷರ್ಸ್ ಆ್ಯಂಡ್ ಅದರ್ ಟ್ರಾವೆಲ್ಸ್ ಎಲ್ಲ. ದೆನ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಐ ಜಸ್ಟ್ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. ಸುಮ್ಮನೆ ಏನೋ ಮಾಡೋಕ್ಕಿಂತ ಐ ವಾಂಟ್ ಡೂ ಸಮಥಿಂಗ್ ವಿಚ್ ಕ್ಯಾನ್ ಗಿವ್ ಸಮ್ ಇನ್ ಸರ್ವಿಸ್ ಟು ದಿ ಸೋಷಿಯಲ್ ಅಂದರೆ ಕಂಟ್ರಿಗೆ. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಬೆಳ್ಳಿ ಕಿರಣ ಕ್ರಿಯೇಷನ್ಸ್ ಅಂತ. ಇದು ಮೇನ್ಲಿ ವಿ ಆರ್ ಇನ್ ಟು ಕಾರ್ಪೊರೇಟ್ ಗಿಫ್ಟಿಂಗ್, ಮತ್ತು ಪ್ರತಿಯೊಂದು ಈವೆಂಟ್ಸ್ಗೆ ಏನೇನು ಬೇಕಾಗ್ಬೋದು ಅಂದರೆ ಗಿಫ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯಾದ ಐಟಮ್ಸ್ ಏನು ಬೇಕು ಅದು ಮಾಡಬೇಕು ಅಂತ. ಎಲ್ಲರೂ ಗಿಫ್ಟ್ ಮಾಡ್ತಾರೆ, ಎಲ್ಲರೂ ಬೇರೆಯಿಂದ ಐಟಮ್ಸ್ ಮಾಡ್ತಾರೆ, ಬಟ್ ನಮ್ಮದು ಒಂದು ಯುನಿಕ್ ಅಂತ ಇರಬೇಕು. ಸರ್ ಹೇಳ್ದಂಗೆ ಯುನಿಕ್ ಪಾಯಿಂಟ್ ಹೇಳ್ತಾರಲ್ಲ, ಸೊ ಯುನಿಕ್ ಅಂದರೆ ಏನಂದರೆ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಸೊ ಇಲ್ಲಿ ಹ್ಯಾಡ್ ಜಸ್ಟ್ ಕಮ್ ಬ್ಯಾಕ್ ಇಂಟ್ರೊಡಕ್ಷನ್. ಅಂದರೆ 2016 ಬೆಳ್ಳಿ ಕಿರಣ ಕ್ರಿಯೇಷನ್ಸ್ ಆಯಿತು, ಈಗ 7 ವರ್ಷ ಆಯಿತು ಬೆಳ್ಳಿ ಕಿರಣ ಪ್ರಾರಂಭ ಆಗಿ. ಹಂತಂತವಾಗಿ ನಾವು ಫಸ್ಟ್ ಶುರು ಮಾಡಿದ್ದು ಕಾರ್ಪೊರೇಟ್ ಗಿಫ್ಟಿಂಗ್ ಅಂತ, ಆಮೇಲೆ ಬಟ್ಟೆ ಬ್ಯಾಗ್ಗಳಿಗೆ ಅದೇ ಥರ ಒಂದೇ ಒಂದೇ ಹಂತವಾಗಿ ನಾವು ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ. ಪ್ರತಿಯೊಂದು ಅಂದರೆ ಒಂದು ಕಾರ್ಪೊರೇಟ್ ಈವೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ನಡೆಯುವಂಥ ಮದುವೆ ಫಂಕ್ಷನ್ಸ್ಗಳಿರ್ಬೋದು, ಯಾವುದಕ್ಕೆ ಆದರೂ ನೀವು ಈಗ ಪ್ರತಿಯೊಂದಕ್ಕೂ ಐಟಮ್ಸ್ ಬೇಕಾಗುತ್ತೆ, ರಿಟರ್ನ್ ಗಿಫ್ಟ್ಸ್ ಬೇಕಾಗುತ್ತೆ, ಬೇರೆ ಬೇರೆ ರೀತಿಯಾದ ಐಟಮ್ಸ್ ಬೇಕಾಗುತ್ತೆ, ಅದೆಲ್ಲದಕ್ಕೂ ನಾವು ಈಕೋ ಫ್ರೆಂಡ್ಲಿ ಆಗಿ ಐಟಮ್ಸ್ ಮಾಡಿಕೊಡ್ತೀವಿ. ನಾ ಹೇಳ್ದಂಗೆ ನಮ್ಮದು ವರ್ಟಿಕಲ್ಸು, ಒಂದು ಮೇನು ಕಾರ್ಪೊರೇಟ್ ಗಿಫ್ಟ್ಸು, ಆಮೇಲೆ ಪ್ರತಿಯೊಂದು ಫಂಕ್ಷನ್ಸು ನಮ್ಮ ನಮ್ಮ ಭಾರತದಲ್ಲಿ ನಡೆಯುವಂಥ ಪ್ರತಿಯೊಂದು ಫಂಕ್ಷನ್ಸ್ಗೂ ಏನೇನು ಬೇಕೋ ಅದು ಮಾಡ್ತೀವಿ, ಫಂಕ್ಷನ್ಸ್ಗೂ ಮಾಡ್ತೀವಿ. ಮೇನ್ ನಮ್ಮದು ನಡೆಯೋದಂತೂ ಜೂಟ್ ಆ್ಯಂಡ್ ಕಾಟನ್ ಬ್ಯಾಗ್ಸ್. ಈಗ ಎಲ್ಲ ಕಡೆಯೂ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಜೂಟ್ ಬ್ಯಾಗ್ಸ್ ಬೇಕು, ಕಾಟನ್ ಬ್ಯಾಗ್ಸ್ ಬೇಕು. ಅದಕ್ಕೆ ಬೇರೆ ಬೇರೆ ಅಂದರೆ ಕಸ್ಟಮೈಸ್ ಮಾಡಿಕೊಡ್ತೀವಿ, ಯಾರಿಗೆ ಯಾವ ರೀತಿಯಾದ ರಿಕ್ವೈರ್ಮೆಂಟ್ಸ್ ಬೇಕೋ ಅದ್ರ ತಕ್ಕಂತೆ ನಾವು ಮಾಡಿಕೊಡ್ತೀವಿ. ಕಾರ್ಪೊರೇಟ್ ಗಿಫ್ಟ್ಸ್ ಅಂದರೆ ಏನು ಬೇಕಾಗ್ಬೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಒಂದು ಕಾರ್ಪೊರೇಟ್ ಕಂಪ್ನಿ ಶುರು ಆದಮೇಲೆ ಅವರಿಗೆ ಒಂದು ಎಂಪ್ಲಾಯೀಸ್ ಜಾಯಿನ್ ಆಗ್ತಾರೆ, ಅವ್ರಿಗೆ ಏನು ಬೇಕು, ವೆಲ್ಕಮ್ ಕಿಟ್ ಬೇಕಾಗ್ಬೋದು ಅಥವಾ ಅವ್ರಿಗೆ ನಡೆಯುವಂಥ ಈವೆಂಟ್ಸ್ ಇರುತ್ತೆ, ಅಥವಾ ಪ್ರತಿಯೊಂದು ಕಂಪ್ನಿಯಲ್ಲೂ ಒಂದೊಂದು ಟೈಮಲ್ಲಿ ಅವರಿಗೆ ಎಂಪ್ಲಾಯೀಸ್ಗೆ ಅಪ್ರಿಷಿಯೇಟ್ ಮಾಡ್ಬೋದು ಅಥವಾ ಏನೋ ಒಂದು ಎನ್ಕರೇಜ್ ಮಾಡಲಿಕ್ಕೆ ರಿಟರ್ನ್ ಗಿಫ್ಟ್ಸ್ ಕೊಡ್ತಾರೆ. ಆ ಥರ ಸುಮಾರು ಕಂಪ್ನೀಸ್ಗಳು ನಮ್ಮ ಹತ್ರ ಬಂದು ಗಿಫ್ಟ್ಸ್ ತಗೋತಾರೆ. ಜೊತೆಗೆ ಅವ್ರಿಗೆ ಗೆಸ್ಟ್ ಬರ್ತಾರೆ ಬೇರೆ ಬೇರೆ ದೇಶದಿಂದ, ಅವಾಗ ನಮ್ಮನ್ನ ಕೇಳ್ತಾರೆ ಏನಾದರೂ ಒಂದು ಯುನಿಕ್ ಗಿಫ್ಟ್ಸ್ ಕೊಡಿ ಅಂತ. ಮಾಮೂಲಿ ನಾವು ಒಂದು ಬ್ಯಾಗು ಬಾಟ್ಲು ಕೊಡೋ ಬದಲು ಬೇರೆ ದೇಶದಿಂದ ಬಂದವ್ರಿಗೆ ನಮ್ಮ ಭಾರತ ರೆಪ್ರೆಸೆಂಟ್ ಮಾಡೋವಂಥ ಗಿಫ್ಟ್ಸ್ ಇರುತ್ತೆ, ಅದನ್ನು ನಾವು ಸಜೆಸ್ಟ್ ಮಾಡಿ ಅದನ್ನು ಕೊಟ್ಟಿದ್ದೀವಿ ಕಂಪ್ನಿಗಳಿಗೆ. ಇದೆಲ್ಲ ಕಾರ್ಪೊರೇಟ್ಸ್ ಗಿಫ್ಟ್ಸ್ ಮಾಡೋದು. ಮಗ್ಸ್ ಕೊಡ್ತೀವಿ, ವಾಟರ್ ಬಾಟ್ಲಸ್ ಕೊಡ್ತೀವಿ, ಜೂಟ್ ಬ್ಯಾಗ್ಸು, ಕಾಟನ್ ಬ್ಯಾಗ್ಸ್ ಕೊಡ್ತೀವಿ, ಆಮೇಲೆ ಈ ಪ್ಲಾಂಟ್ಸು ಪಾಟ್ಸ್ ಇರುತ್ತಲ್ಲ ಆ ಥರ ಐಟಮ್ಸು ಕೊಡ್ತೀವಿ ನಾವು ಕಾರ್ಪೊರೇಟ್ ಗಿಫ್ಟಲ್ಲಿ. ಈ ಕೆಲವು ಐಟಮ್ಸ್ ಎಲ್ಲ ನಾವು ಇಲ್ಲಿ ನಮ್ಮ ಇದರಲ್ಲೇ ಯೂನಿಟಲ್ಲಿ ಮಾಡಿಸ್ತೀವಿ, ಇಲ್ಲ ಕೆಲವು ಆಪ್ಷನ್ಸ್ ಇದೆ ಅವ್ರ ಹತ್ರ ಮಾಡಿಸಿ ಕೊಡ್ತೀವಿ ನಾವು. ನಮಗೆ ಸುಮಾರು ಕಾರ್ಪೊರೇಟ್ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ ಹಾಕ್ದಂಗೆ. ಕೋಕೋ ಕೋಲಾ ಅವರು ರೆಗ್ಯುಲರ್ ಕಸ್ಟಮರ್ಸ್ ನಮಗೆ, ಹಿಟಾಚಿ ಅವ್ರು ಕೊಡ್ತಿರ್ತಾರೆ, ಟೊಯೋಟಾ ಇಂಜಿನ್ನು, ಮಾರ್ಷಲ್, ವೋಲ್ವೋ, ಹೆಚ್ ಎಲ್, ಈ ಥರ ಸುಮಾರು ಕಂಪ್ನೀಸು ನಮಗೆ ಕಾರ್ಪೊರೇಟ್ ಕಂಪ್ನೀಸ್ ನಮಗೆ ರೆಗ್ಯುಲರಾಗಿ ನಮ್ಮ ಎವ್ರಿ ಮಂತ್ ಅಂದರೆ ಅವ್ರು ಹಿಂಗೆ ಬೇಕು ಅಂತ ಹೇಳಲ್ಲ, ಇಂಥ ಐಟಮ್ಸ್ ಇಷ್ಟು ಅಂತ ಹೇಳಿಬಿಡ್ತಾರೆ, ಹಾಗಾಗಿ ಮಾಡಿ ಕೊಡ್ತಿರ್ತೀನಿ ನಾವು ಅವ್ರಿಗೆ. ನೆಕ್ಸ್ಟು ಬರೋದು ವೆರಿ ಇಂಟ್ರೆಸ್ಟಿಂಗ್ ಫೆಸ್ಟಿವಲ್ಸು. ಪ್ರತಿಯೊಬ್ಬರಿಗೂ ಎಲ್ಲರೂ ಮನೆಯಲ್ಲೂ ಹಬ್ಬಗಳು ಮಾಡೇ ಮಾಡ್ತೀವಿ, ನಮ್ಮ ಇಂಡ್ಯಾದಲ್ಲಿ ಹಬ್ಬಕ್ಕೇನು ಕಮ್ಮಿ ಇಲ್ಲ. ಪ್ರತಿಯೊಂದು ಜನವರಿಯಿಂದ ಡಿಸೆಂಬರ್ ತನಕ ನಮ್ಮ ಹಬ್ಬಗಳಿದ್ದೇ ಇರುತ್ತೆ. ನಾವು ಸಂಕ್ರಾಂತಿನಲ್ಲಿ ನಮ್ಮಲ್ಲೇ ಇದ್ದಾರೆ ಅಂದರೆ ತುಂಬ ಶುಚಿಯಾಗಿ ಶುಚಿಯಾಗಿ ಮಾಡ್ಕೊಡೋಂಥ ಎಳ್ಳು ಬೆಲ್ಲಗಳು, ಅದನ್ನೇನು ಅಂದರೆ ಎಲ್ಲ ಕಡೆ ಪ್ಲಾಸ್ಟಿಕ್ ಡಬ್ಬ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಾರೆ. ನಮ್ಮದು ಯೂನಿಕ್ ಅಂದರೆ ಈ ಬಟ್ಟೆ ಪೌಚಲ್ಲಿ ಮಾಡ್ತೀವಿ ನಾವು. ಫಸ್ಟ್ ಟೈಮ್ ನಾವು ಬಟ್ಟೆ ಬ್ಯಾಗ್ ಮಾಡಬೇಕು ಅಂದರೆ ಜನಕ್ಕೆ ರೀಚ್ ಆಗಬೇಕಾಯ್ತು, ಹೇಗೆ ಮಾಡೋದು ಜನಕ್ಕೆ ನಮ್ಮ ಪರಿಚಯ ಹೇಗೆ ಮಾಡೋದು ಅಂದಾಗ ನಾವು ಸ್ಟಾರ್ಟ್ ಮಾಡಿದ್ದು ಈ ಎಳ್ಳು ಬೆಲ್ಲ ಪೌಚು. ಫಸ್ಟ್ ಟೈಮನ್ನೇ ವಿತಿನ್ 1 ಮಂತ್ ನಾನು 9000 ಪೌಚಸ್ ಅವಾಗ ಜನಕ್ಕೆ ರೀಚ್ ಆಯಿತು. ಆವಾಗಿಂದ ಜನಕ್ಕೆ ನಾವು ಏನು ಮಾಡ್ತೀವಿ ಅಂತ ನಮ್ಮ ಪ್ರೆಸೆಂಟೇಷನ್ ಅವ್ರಿಗೆ ಅರ್ಥ ಆಯಿತು. ಹಾಗಾಗಿ ಅವರು ಬಂದು ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ನಮ್ಮ ಹತ್ರ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ಐ ಮೀನ್ ಫೆಸ್ಟಿವಲ್ಲಿ ಈ ತಾಂಬೂಲ ಬ್ಯಾಗ್ಗಳು ಕೊಡ್ತಾರೆ ಅಥವಾ ಇನ್ನೇನೋ ಐಟಮ್ ಹಾಕ್ಕೊಡ್ತಾರೆ, ಅವ್ರಿಗೂ ನಾವು ಕಸ್ಟಮೈಸ್ ಆಗಿ ಬ್ಯಾಗ್ಸ್ ಮಾಡಿಕೊಡ್ತೀವಿ. ಆಮೇಲೆ ಬ್ಯಾಗ್ನಲ್ಲಿ ಬರೀ ಬಟ್ಟೆ ಬ್ಯಾಗ್ ಒಂದೇ ಅಲ್ಲ, ನಮ್ಮ ಹತ್ರ
ತಾಳೆಗರಿದಿದೆ, ಚಾಪೆ ಬ್ಯಾಗ್ಸ್ ಇವೆ, ಆ ಥರ ಬ್ಯಾಗ್ಗಳೆಲ್ಲ ಹಾಕಿ ಕೊಡ್ತೀವಿ. ಆಮೇಲೆ ಸಂಕ್ರಾಂತಿ ಆದಮೇಲೆ ನೆಕ್ಸ್ಟ್ ಗೌರಿ ಗಣೇಶ ಬರುತ್ತೆ. ಗೌರಿ ಗಣೇಶದಲ್ಲಿ ಗೌರಿ ಹಬ್ಬಕ್ಕೆ ನಿಮಗೆಲ್ಲ ಗೊತ್ತಿರುವಂಗೆ ಮರದ ಬಾಗಿನ ಕೊಡ್ತಾರೆ. ಈಗೆಲ್ಲ ಕಡೆ ಮರ ಕೆಲವರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಅದು ಹುಳ ಬರುತ್ತೆ ಅಂದರೆ ಕೊಡಲೇಬೇಕು ಅಂತ ಒಂದು ಇಟ್ಕೋತಾರೆ. ಅದು ಬಿಟ್ಟರೆ ಬೇರೆ ಬೇರೆ ಆಲ್ಟರ್ನೇಟ್ ಹುಡುಕ್ತಾ ಇರ್ತಾರೆ. ನಮ್ಮಲ್ಲಿ ಮರದ ಜೊತೆ ಕೊಡೋಕ್ಕೆ ಅಂತಲೇ ನಾವೇ ಕಸ್ಟಮೈಸ್ ಆಗಿ ತಾಳೆಗರಿನಲ್ಲಿ ಬಾಕ್ಸ್ ಮಾಡಿಸ್ಕೊಡ್ತೀವಿ. ಆಮೇಲೆ ಚಾಪೆ ಐಟಮಲ್ಲೂ ಬಾಕ್ಸ್ ಇರ್ಬೋದು, ಆ ಶೇಪಲ್ಲಿ ಬಾಗಿನ ಇಡೋವಂಥ ಬಾಕ್ಸ್ಗಳೆಲ್ಲ ಅವ್ರು ಹೇಗೆ ಕೇಳ್ತಾರೋ ಹಾಗೆ ಮಾಡಿಕೊಡ್ತೀವಿ. ಅದು ಗೌರಿ ಹಬ್ಬ ಆಗ್ಬೋದು. ನೆಕ್ಸ್ಟು ಬರೋಂಥದ್ದು ದಸರಾದಲ್ಲಿ, ದಸರಾದಲ್ಲಿ ನಾವೀಗ 5 ವರ್ಷ ಆಯಿತು ಗೊಂಬೆಗಳು ಇಡ್ತಾ ಇದ್ದೀವಿ. ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಫುಲ್ ದೊಡ್ಡ ಶೋರೂಮ್ ಒಂದು ಜಾಗನೇ ತೊಗೊಂಡು ಗೊಂಬೆಗಿಂತಲೇ ಮಾಡ್ತೀನಿ. ಅಲ್ಲಿ ಎಲ್ಲ ರೀತಿಯಾದ ನಮ್ಮ ಕಾಂಚೀಪುರಂ ಗೊಂಬೆಗಳು, ನಾನು ಕೋಲ್ಕತ್ತಾದ ಮಾಡಿಲ್ಲ, ಕಾಂಚೀಪುರಂ ಮಂಡಿನ ಗೊಂಬೆಗಳು, ಚನ್ನಪಟ್ಟಣದ ಗೊಂಬೆಗಳಷ್ಟು ಅವಿಷ್ಟೂ ಅಲ್ಲಿ ಮಾರ್ತೀವಿ, ಬಂದು ನೋಡ್ಬೋದು. ಗಿರಿನಗರದಲ್ಲಿದೆ ಇವಾಗ. ಆಮೇಲೆ ನೆಕ್ಸ್ಟು ಬರುವಂಥದ್ದು ದೀಪಾವಳಿ. ದೀಪಾವಳಿನಲ್ಲಿ ಎಲ್ಲ ರೀತಿಯ ದೀಪಗಳು ತರಿಸ್ತೀವಿ, ಅಂದರೆ ಬ್ರಾಸ್ ದೀಪಗಳಿರಬಹುದು, ಇಲ್ಲ ಕೋಟೆಡು, ಇಲ್ಲ ಮಣ್ಣಿನ ದೀಪಗಳು, ಅದು ಸಹ ನಾನು ಅಲ್ಲೇ ಮಾಡ್ತೀವಿ. ನೆಕ್ಸ್ಟು ಬರುವಂಥ ಫಂಕ್ಷನ್ಗಳು. ಫಂಕ್ಷನ್ಗಳಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಮದುವೆ ಮುಂಜಿಗಳಲ್ಲಿ ತಾಂಬೂಲ ಬ್ಯಾಗ್ಸ್ ಕೊಟ್ಟೆ ಕೊಡ್ತೀವಿ. ತಾಂಬೂಲ ಬ್ಯಾಗ್ಸಲ್ಲಿ ವೆರೈಟೀಸ್ ಆಫ್ ಬ್ಯಾಗ್ಸ್ ಇದೆ, ಅಂದರೆ ಕಾಟನ್ ಬ್ಯಾಗ್ಸ್ ಇದೆ, ಮತ್ತು ಅವಾಗ ಹೇಳ್ದಂಗೆ ಚಾಪೆಲ್ ಬ್ಯಾಗ್ ಬರುತ್ತೆ, ಬೇರೆ ಬೇರೆ ರೀತಿಯಾದ ಬ್ಯಾಗ್ಗಳು ಕೊಡ್ತೀವಿ. ರಿಟರ್ನ್ ಗಿಫ್ಟ್ಸ್ ಅಂದರೆ ತುಂಬ ವೆರೈಟೀಸ್ ಇದೆ ನಮಗೆ ರಿಟರ್ನ್ ಗಿಫ್ಟ್ಸು, ಅರೌಂಡ್ 250-280 ರಿಟರ್ನ್ ಗಿಫ್ಟ್ಸೇ ನನ್ನ ಹತ್ರ ಇದೆ. ಸೊ ನಿಮಗೆ ಬೇಕಂದರೆ ನಮ್ಮ ವೆಬ್ಸೈಟಲ್ಲೂ ನೋಡಬಹುದು. ಅಲ್ಲಿ ಆ ಕಡೆ ಇರುವಂಥದ್ದೇ ಅದು ತಾಳೆಗರಿದು ಬುಟ್ಟಿಗಳು, ಇದು ಜೂಟ್ ಬ್ಯಾಗ್ಸು, ಇದು ಚಾಪೆ ಬಾಕ್ಸ್, ಈ ಥರ ಅಲ್ಲಿ ಸ್ಕ್ವೇರಲ್ಲಿದೆ, ಅದೇ ಥರ ಎಲ್ಲ ಶೇಪಲ್ಲೂ ನಾವು ಬಾಕ್ಸ್ ಮಾಡಿಸಿಕೊಡ್ತೀವಿ. ಸೊ ಇದು ನಮ್ಮ ಕಿರು ಪರಿಚಯ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಆಫೀಸ್ ಬಂದು ಗಿರಿನಗರದಲ್ಲಿದೆ, ಎಕ್ಸೆಪ್ಟ್ ಸಂಡೇ ಎಲ್ಲ ಸಲ ವರ್ಕ್ ಮಾಡ್ತೀವಿ. ನಿಮ್ಮ ಅವಶ್ಯಕತೆ ಇರುವಂಥ ಫಂಕ್ಷನ್ಸ್ ಇರ್ಬೋದು, ಫೆಸ್ಟಿವಲ್ಸ್ ಇರ್ಬೋದು, ದಯವಿಟ್ಟು ನಮ್ಮ ಕಂಪ್ನಿನ ನಮ್ಮನ್ನ ಕನೆಕ್ಟ್ ಮಾಡಿ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಬೇಕಾದಂಥ ರೀತಿಯಲ್ಲಿ ನಿಮಗೆ ಕಸ್ಟಮೈಸ್ಡ್ ಆಗಿ ನಿಮ್ಗೆ ಯಾವುದೇ ರೀತಿ ಅದಕ್ಕೆ ಹೇಳಿದ್ರು ಆ ರೀತಿಯಾಗಿ ಮಾಡಿಕೊಡ್ತೀವಿ. ಆದಷ್ಟು ಇಕೋ ಫ್ರೆಂಡ್ಲಿಯಾಗಿ ಯೂಸ್ ಮಾಡಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಿಸ್ನೆಸ್ ಫೋರಮಿನ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಮ್ಮೆ